ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಕಪ್ ಮಿಲ್ಕ್ ಪೌಡರ್ನ ಬಳಸಿ ನಾವು ರಸಗುಲ್ಲ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಒಂದು ಸ್ವೀಟ್ ರೆಸಿಪಿನ ಮಾಡಬಹುದು ಒಂದು ಕಪ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಈಗ ಸೊ ಈ ಮಿಲ್ಕ್ ಪೌಡರು ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನಾದರೂ ತಗೋಬಹುದು ಕೇವಲ ಒಂದು ಕಪ್ ಮಿಲ್ಕ್ ಪೌಡರಿಂದ ರಸಗುಲ್ಲ ಮಾಡುವ ಸರಿಯಾದ ಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ ಆಗೋವಷ್ಟು ಇಲ್ಲಿ ನಂದಿನಿ ಮಿಲ್ಕ್ ಪೌಡರ್ನ ನಾನು ತೊಗೊಂಡಿದ್ದೀನಿ ಅಥವಾ ನಾನು ಮನೆಯಲ್ಲೇ ಮಿಲ್ಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಬಹುದು ಓಕೆ ಸೊ ಅದು ಖಾಲಿಯಾಗಿತ್ತು ಅಂತ ನಾನು ಈ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಮನೆಯಲ್ಲೇ ಮಿಲ್ಕ್ ಪೌಡರ್ನ ತಯಾರಿಸ್ಕೋಬೋದು ಫ್ರೆಂಡ್ಸ್ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಸಲ ಚೆಕ್ ಮಾಡಿ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಸೊ ಇದಕ್ಕೆ ಈ ಮಿಲ್ಕ್ ಪೌಡರ್ನ ಒಂದು ಕಪ್ ಆಗುವಷ್ಟು ಹಾಕಿದ್ದೀನಿ ಇದಕ್ಕೆ ನಾನು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಒಂದು ಕಪ್ ಮಿಲ್ಕ್ ಪೌಡರ್ಗೆ ನಾವು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಈಗ ನೀರನ್ನು ಹಾಕಿ ನಾನು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ಓಕೆ ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆನೇ ನೀಟಾಗಿ ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಗಂಟಾಗಿರುತ್ತೆ ಮಿಲ್ಕ್ ಪೌಡರ್ ಸೊ ನಾ ನೀರು ಹಾಕಿದ ತಕ್ಷಣ ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವು ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಇಟ್ಟು ನಾವು ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಫ್ಲೇಮ್ ಲೋ ಫ್ಲೇಮ್ ಮಾಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಲ್ಕ್ ಪೌಡರ್ನ ನೀವು ಹೀಗೆ ಕೈ ಆಡಿಸ್ತಿರ್ಬೇಕು ಇಲ್ಲಾಂದರೆ ತಳಕ್ಕೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ ಇದನ್ನು ಹಾಲು ನೋಡಿ ಸೇಮ್ ಹಾಲು ಥರನೇ ಆಗಿರುತ್ತೆ ಮಿಲ್ಕ್ ಪೌಡರು ಇದು ಮಿಲ್ಕ್ ಪೌಡರ್ ಅಂತ ಅನ್ಸೋದೇ ಇಲ್ಲ ಓಕೆ ಇಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ನಾನಿಲ್ಲಿ ವಿನಿಗರ್ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆದರೂ ತಗೊಳ್ಳಿ ನೀವು ಜಾಸ್ತಿ ಹಾಲು ಹೊಡಿಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ವಿನೆಗರ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ ಫಸ್ಟು ಇಲ್ಲಿ ಹಾಲು ಕುದಿ ಬರ್ತಾ ಇದೆಯಾ ನೋಡ್ಕೊಳ್ಳೋಣ ನೋಡಿ ಇನ್ನು ಹಾಲು ಕಾದಿಲ್ಲ ಸೊ ಚೆನ್ನಾಗಿ ಇದು ಕಾಯೋವರೆಗೂ ನಾವು ಬಿಡಬೇಕಾಗುತ್ತೆ ಕಾದ ನಂತರ ನಾವು ನೋಡಿ ಈ ಥರ ಸೈಡಲ್ಲೆಲ್ಲ ಸ್ವಲ್ಪ ಯಾಕೆಂದರೆ ಮಿಲ್ಕ್ ಪೌಡರು ಗಟ್ಟಿ ಇರುತ್ತಲ್ಲ ಕೆಳಗೆ ತಳದಲ್ಲಿ ಕೂತಿರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಇವಾಗ ನಾನು ವಿನಗರ್ನ ಹಾಕ್ಕೊಳ್ತಾ ಇದ್ದೀನಿ ಹಾ ನೀರು ಮತ್ತು ವಿನಗರ್ನ ಮಿಕ್ಸ್ ಮಾಡಿರೋ ಅಂಥದ್ದು ಹಾಲಿಗೆ ಹಾಕ್ಕೊಳ್ಳೋಣ ಓಕೆ ಒಂದು ಸ್ಪೂನ್ ಸಹಾಯದಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಹಾಲು ಒಡ್ಕೊಳ್ಳುತ್ತೋ ಇಲ್ವೋ ಅನ್ನೋದು ಸೊ ಹಾಲು ಒಡ್ಕೊಳ್ತಾ ಇದೆ ಅಂದರೆ ಚೆನ್ನಾಗಿ ಒಡೆಯೋ ಹಾಗೆ ಫಸ್ಟು ನೋಡಿ ಸ್ವಲ್ಪ ಗಂಟು ಗಂಟು ಥರ ಆಗಿದೆ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಸೊ ಇನ್ನೊಂದು ಸ್ವಲ್ಪ ವಿನಗರ್ನ ಹಾಕ್ಕೊಂಡು ಒಂದು ಎರಡು ನಿಮಿಷದವರೆಗೂ ಹೀಗೆ ನೀವು ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ ಸೊ ಆಟೋಮೆಟಿಕ್ ನೋಡಿ ಈ ಥರ ಹಾಲು ಚೆನ್ನಾಗಿ ಒಡ್ಕೊಳ್ಳುತ್ತೆ ನೀರು ಬೇರೆ ಆಗಬೇಕು ಹಾಲು ಬೇರೆ ಆಗಬೇಕು ಈ ಥರ ಹಾಲು ಓಡ್ಕೋಬೇಕು ಆಗ ನಾವು ತುಂಬನೇ ರುಚಿಯಾಗಿರುವಂಥ ಒಂದು ರಸಗುಲ್ಲನ ಮಾಡ್ಬೋದು ಮಿಲ್ಕನ್ನು ಉಪಯೋಗಿಸ್ತಲೇ ಅಂದರೆ ಹಾಲನ್ನು ಉಪಯೋಗಿಸ್ತಲೇ ನಾವು ಮಿಲ್ಕ್ ಪೌಡರಿಂದ ರಸಗುಲ್ಲನ ಮಾಡುವ ಇದು ಒಂದು ಸರಿಯಾದ ಕ್ರಮ ಆಯಿತಾ ಕೆಲವರಿಗೆಲ್ಲ ಮಿಲ್ಕ್ ಪೌಡರಿಂದ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ ಸೊ ನನಗೂ ಸುಮಾರು ಜನ ಹೇಗೆ ಮಾಡೋದು ಅಂತ ರಿಕ್ವೆಸ್ಟ್ ಕಳಿಸಿದರು ಹಾಗಾಗಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಓಕೆ ಈಗ ನೋಡಿ ಒಂದು ಸ್ಟ್ರೈನರಲ್ಲಿ ನಾನು ಒಡಿಸಿರೋಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇದನ್ನು ಹಾಕಿದ ನಂತರ ಇದಕ್ಕೆ ನಾವು ಒಂದು ಕಪ್ ನೀರನ್ನು ಫಸ್ಟು ಈಗ ಮೇಲೆ ಈ ಥರ ತಣ್ಣೀರನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ವಿನಗರ್ ಅಂಶ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ತಣ್ಣೀರನ್ನು ಹೀಗೆ ಹಾಕ್ಕೊಳ್ಳಿ ಒಂದು ಕಪ್ ಆಗೋಷ್ಟು ಇದನ್ನು ಹಾಗೆ ಐದು ನಿಮಿಷ ರೆಸ್ಟಿಗೆ ಇಟ್ಬಿಡ್ಬೇಕು ಅಥವಾ ನೀವು ಬಟ್ಟೆಯಲ್ಲಿ ಬೇಕಿದ್ರೆ ಸುತ್ತಿ ಕೂಡ ಇಡ್ಬೋದು ಏನೋ ಪ್ರಾಬ್ಲಮ್ ಇಲ್ಲ ನಂತರ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಈ ತಟ್ಟೆಗೆ ನಾನು ಈಗ ಏನು ನಾವು ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿ ಸ್ವಲ್ಪ ಮ್ಯಾಶ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಅದಕ್ಕೆ ಒಂದು ಚಿಟಿಕೆಯಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಒಂದು ಅರ್ಧ ಸ್ಪೂನು ಟೀ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀವು ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದನ್ನು ಮ್ಯಾಶ್ ಮಾಡೋದಕ್ಕೆ ನೀವು ಸುಮಾರು ಈ ಕೈಯಿಂದ ಚೆನ್ನಾಗಿ ಇದನ್ನು ನೀವು ಮಿದ್ದಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತೂ ತೊಗೊಳುತ್ತೆ ಫ್ರೆಂಡ್ಸ್ ಹಾಲಿಂದಾದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಮಿಲ್ಕ್ ಪೌಡರ್ದಾದರೆ ಇನ್ನು ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ತುಂಬ ಬೇಗ ಆಗುತ್ತೆ ಈಸಿಯಾಗಿ ಈ ಮಿಲ್ಕ್ ಪೌಡರ್ ರಸಗುಲ್ಲನ ಮಾಡ್ಬೋದು ಇದು ಕಲ್ಕತ್ತಾ ಸ್ಪೆಷಲ್ ರಸಗುಲ್ಲ ಅಂತ ಕೂಡ ಹೇಳ್ಬೋದು ಇದನ್ನು ಇದು ಬೆಂಗಾಲಿ ಕಡೆ ಬೆಂಗಾಲಿಯವರೆಲ್ಲ ತುಂಬಾ ರಸಗುಲ್ಲನ ತಯಾರಿಸ್ತಾ ಇರ್ತಾರೆ ಮಿಲ್ಕ್ ಪೌಡರ್ ರಸಗುಲ್ಲ ಹಾಗೆ ಮಿಲ್ಕ್ ರಸಗುಲ್ಲ ಕೂಡ ಮಾಡ್ತಾ ಇರ್ತಾರೆ ಸೊ ಈಗ ನಾನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ಚೆನ್ನಾಗಿ ನಾನು ಮ್ಯಾಶ್ ಮಾಡಿ ನೋಡಿ ಸಣ್ಣ ಸಣ್ಣ ಹುಂಡೆನ ತಗೊಂಡು ಈ ಥರ ನಾವು ರೋಲ್ ಮಾಡಿದ್ರೆ ಎಲ್ಲೂ ಕ್ರ್ಯಾಕ್ ಬರಬಾರ್ದು ಗೊತ್ತಾಯ್ತಾ ನೋಡಿ ಈಗ ನಾನು ಮಾಡಿ ತೋರಿಸ್ತೀನಿ ಫಸ್ಟು ಒಂದು ಈ ಥರ ಮಾಡಿಕೊಂಡ್ರೆ ನೋಡಿ ಎಲ್ಲಿ ಇಲ್ಲ ನೋಡಿ ಎಲ್ಲ ಕಡೆಯೂ ತುಂಬಾ ಸಾಫ್ಟಾಗಿ ನೀಟಾಗಿ ಬಂದಿದೆ ಎಲ್ಲೂ ಕೂಡ ಕಟ್ ಕಟ್ ಆಗಿಲ್ಲ ನೋಡಿ ಹೀಗೆ ಸೊ ಇವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಇವಾಗ ನಾನು ಇದನ್ನು ಉದ್ದುದ್ದವಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನೋಡಿ ಹೀಗೆ ರೋಲ್ ಮಾಡಿದ ನಂತರ ನಾವು ಒಂದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮಾಡುವಂಥ ನಾವು ರಸಗುಲ್ಲ ಕರೆಕ್ಟಾಗಿ ಒಂದೇ ಶೇಪಲ್ಲಿ ಬರುತ್ತೆ ಒಂದೇ ಥರ ಒಂದೇ ಸೈಜಲ್ಲಿ ನಿಮಗೆ ರಸಗುಲ್ಲ ಸಿಗುತ್ತೆ ನಾವು ಚಿಕ್ಕ ಹುಂಡಿಗಳನ್ನು ತೊಗೊಳೋದಾದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ದೊಡ್ಡ ಉಂಡೆ ಆಗುತ್ತೆ ಕೆಲವೊಂದು ಸಲ ಚಿಕ್ಕ ಉಂಡೆ ಆಗುತ್ತೆ ಹಾಗಾಗುತ್ತೆ ಸೊ ಈ ಥರ ಉದ್ದನೆ ರೋಲ್ ಮಾಡಿಬಿಟ್ಟು ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಒಂದು ಅಳತೆ ಪ್ರಕಾರ ಕರೆಕ್ಟಾಗಿ ನಮಗೆ ಒಂದು ರಸಗುಲ್ಲ ಆಗುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಹೀಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಂತರ ಈಗ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಒರ್ಟು ಒರ್ಟು ಅನಿಸರೆ ಈ ಥರ ಚೆನ್ನಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೊಳ್ಳಿ ಒಂದು ಎರಡು ಸೆಕೆಂಡ್ಸು ಮ್ಯಾಶ್ ಮಾಡಿದ ನಂತರ ಈ ಥರ ಒಂದು ಉಂಡೆಗಳನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಕೇವಲ ಒಂದು ಕಪ್ ಮಿಲ್ಕ್ ಪೌಡರ್ ಇದ್ದರೆ ರುಚಿಯಾದ ರಸಗುಲ್ಲನ ಮಾಡಬಹುದು ಫ್ರೆಂಡ್ಸ್ ಖಂಡಿತವಾಗ್ಲೂ ಇದು ಬೆಂಗಾಲಿ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು ಇದನ್ನು ನೋಡಿ ಈ ಥರ ಈಗ ಎಲ್ಲದನ್ನು ಕೂಡ ನಾನು ಈ ಬಾಲ್ಸ್ಗಳನ್ನು ರೆಡಿ ಮಾಡ್ಕೊಳ್ತೀನಿ ಈಗ ಒಂದು ಕಡಾಯಿಗೆ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ನಾವು ಒಂದು ಕಪ್ ನೀರನ್ನ ಹಾಕ್ಕೊಳ್ಬೇಕು ಒಂದು ಕಪ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಓಕೆ ಒಂದು ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಕುದಿ ಬರೋದಕ್ಕೆ ಬಿಡಬೇಕಷ್ಟೇ ನಾವು ಗಟ್ಟಿ ಪಾಕ ಮಾಡಬಾರ್ದು ಓಕೆ ಈ ಸಕ್ಕರೆ ಇಲ್ಲ ಕರಗಿ ಒಂದು ಒಳ್ಳೆ ಪಾಕ ಬರೋ ಹಾಗೆ ನಾವು ಮಾಡ್ಕೋಬೇಕಷ್ಟೇ ಒಂದೇಳೆ ಪಾಕನೂ ಬೇಡ ಇದಕ್ಕೆ ಓಕೆ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ನಂತರ ಈಗ ಮಾಡಿರೋಂತಹ ಬಾಲ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಬಾಲ್ಸ್ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ನಾವು ಈ ಪಾಕಕ್ಕೆ ಹಾಕ್ಕೊಳ್ಳೋಣ ಒನ್ ಬೈ ಒನ್ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಯಾರಿಗೆ ನಮಗೆ ರಸಗುಲ್ಲ ಮಾಡಕ್ಕೆ ಬರೋದೇ ಇಲ್ಲ ಅಂದ್ಕೊತಿರೋ ಕೇವಲ ಒಂದು ಕಪ್ ಹಾಲಿದೆ ಹಾಲಿನ ಪೌಡ್ರ್ ಇದ್ರೆ ಸಾಕು ನೀವು ಕೂಡ ಈ ರಸಗುಲ್ಲನ ಮಾಡ್ಕೋಬೋದು ಈಗ ಬಾಲ್ಸ್ನೆಲ್ಲ ಹಾಕಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ತೆಗಿದಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಇಲ್ಲೇ ಕಾಣ್ತಾ ಇದೆ ಎಷ್ಟು ದಪ್ಪ ದಪ್ಪ ಆಗಿದೆ ಅಂದ ಟ್ವೆಂಟಿ ಮಿನಿಟ್ಸ್ ನಾನು ಕುಕ್ ಮಾಡ್ಕೊಂಡಿದ್ದೀನಿ ನಂತರ ನೋಡ್ಬೋದು ನೀವು ಟೋಟಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ದಪ್ಪ ಆಗಿ ನಾವು ಒಂದು ಸೂಪರ್ ಆಗಿರೋಂಥ ಮಿಲ್ಕ್ ಪೌಡರ್ ಇಂದ ರಸಗುಲ್ಲ ಮಾಡುವಂತಹ ಒಂದು ಸರಿಯಾದ ಕ್ರಮ ಫ್ರೆಂಡ್ಸ್ ಈ ಕ್ರಮವನ್ನು ಪಾಲಿಸಿದರೆ ನೀವು ಕೂಡ ರಸಗುಲ್ಲನ ಮಾಡ್ಕೋಬೋದು ಓಕೆ ಫೈನಲ್ ಆಗಿ ಈಗ ಮೇಲೆ ಕೋಲ್ಕತ್ತಾ ಸ್ಪೆಷಲ್ ರಸಗುಲ್ಲ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಮಾಡಿ ತಿನ್ನಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬ ಬಾಯ್ ಸಿ ಯು ಟೇಕ್ ಕೇರ್